ವೆಲ್ಕಮ್ ಟು ಕೋಸ್ಟಲ್ ಕಿಚನ್. ಇವತ್ತು ಪಾಂಫ್ರೆಟ್ ಗ್ರೀನ್ ಮಸಾಲ ಸ್ಟೀಮ್ಡ್ ಫಿಶ್ ರೆಡಿಯಾಗಿದೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಲೇಬೇಕು, ಹಾಗೆಯೇ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬಾರ್ದು. ನೋಡಿ, ನಾನೊಂದು ಪೀಸ್ ತೆಗೆದು ತೋರಿಸ್ತೇನೆ. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ, ನೋಡ್ತಾ ಇದ್ದೀರಲ್ಲ, ಬಾಯಲ್ಲಿ ನೀರು ಬರ್ತಾ ಇದೆ. ಪಾಂಫ್ರೆಟ್ ಗ್ರೀನ್ ಮಸಾಲ ಸ್ಟೀಮ್ ಮಾಡಲು ಇವಾಗ ನಾನೊಂದು ಪಾಂಫ್ರೆಟ್ ತೊಗೊಂಡಿದ್ದೀನಿ. ನೋಡಿ, ನೀವು ಫಿಶ್ ತೊಗೊಳ್ಳುವಾಗ ಈ ಥರ ರೆಡ್ ಆಗಿರಬೇಕು, ಇಲ್ಲಿ ಬ್ಲಡ್ ಇರೋ ಥರ ಇರಬೇಕು, ಆ ಥರದ್ದೇ ಫಿಶ್ ತೊಗೋಬೇಕು, ಆವಾಗ ಫ್ರೆಶ್ ಆಗಿರುತ್ತೆ. ಇದನ್ನೀಗ ಕಟ್ ಮಾಡಬೇಕು. ಫಿಶ್ ಕಟ್ ಮಾಡಿಯಾಗಿದೆ ನೋಡಿ, ಕ್ಲೀನ್ ಮಾಡಿದ್ದೀನಿ, ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಈ ಥರ ಕಟ್ ಮಾಡಬೇಕು, ಆವಾಗ ಮಸಾಲ ಚೆನ್ನಾಗಿ ಹೀರ್ಕೊಳ್ತದೆ. ನೀವು ಫಿಶ್ ತೊಗೊಂಡಾಗ ಅಲ್ಲಿಯೇ ನಿಮಗೆ ಅದನ್ನು ಕಟ್ ಮಾಡಿ ಕೊಡ್ತಾರೆ. ನಾನು ಫಿಶ್ ತಂದಾಗ ಯಾವಾಗಲೂ ಮನೆಯಲ್ಲೇ ಮಾಡ್ತೀನಿ, ಸೊ ಇಲ್ಲಿ ಮಾಡಿದ್ದು. ಸ್ಟೀಮ್ಡ್ ಫಿಶ್ ಮಾಡಲು ಈಗ ಮಸಾಲ ರೆಡಿ ಮಾಡೋಣ. ಇಲ್ಲಿ ಬೆಳ್ಳುಳ್ಳಿ ಹೆಸಳು ನಾನು ಒಂದು 10 ತಗೊಂಡಿದ್ದೀನಿ, ಶುಂಠಿ 1 ಇಂಚ್ ತಗೊಂಡಿದ್ದೀನಿ, 4 ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊರಿಯಾಂಡರ್ ಲೀವ್ಸು, ಸ್ವಲ್ಪ ಮಿಂಟ್ ಲೀವ್ಸು, 1 ಲೆಮನ್, ಇಲ್ಲಿ 1 ಸ್ಪೂನು ಸಾಲ್ಟ್ ತಗೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಟರ್ಮರಿಕ್ ಪೌಡರು 1/2 ಸ್ಪೂನು, ಮಸಾಲ ರೆಡಿಯಾಗಿದೆ ನೋಡಿ. 1 ಸ್ಪೂನು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಅಪ್ಲೈ ಮಾಡಬೇಕು ಫಿಶ್ಗೆ. ಇದನ್ನೊಂದು 1/2 ಅವರ್ ಬಿಟ್ಟು 30 ಮಿನಿಟ್ಸ್ ಬಿಟ್ಟು ನಾವು ಸ್ಟೀಮ್ ಮಾಡೋಣ. ನಾವು ಫಿಶನ್ನು ಬಾಳೆ ಎಲೆಯಲ್ಲಿ ಕವರ್ ಮಾಡಿ ಸ್ಟೀಮಲ್ಲಿ ಬೇಯಿಸ್ಬೇಕು. ಸೊ ಈ ಬಾಳೆ ಎಲೆಯನ್ನು ಸ್ವಲ್ಪ ಸ್ಟವಲ್ಲಿ ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು. ಹಾಗೇ ಹಾಕಿದರೆ ಬಾಳೆ ಎಲೆ ಹರಿದು ಹೋಗುತ್ತೆ. ಸೊ ಈ ಥರ ಸ್ವಲ್ಪ ಬಿಸಿ ಮಾಡಿದರೆ ಮೆತ್ತಗಾಗುತ್ತೆ ಎಲೆ. ಫಿಶನ್ನು ಈ ಥರ ಇಡಬೇಕು, ಮಸಾಲ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಈ ಥರ ಮುಚ್ಚಬೇಕು, ಸ್ವಲ್ಪ ಈ ಥರ ಪ್ಯಾಕ್ ಮಾಡಬೇಕು. ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕು. ನೀರು ಹಾಕಿ, ಇಡ್ಲಿ ಮೇಕರ್ಗೆ ನೀರು ಹಾಕಿ ಕುದಿಲಿಕ್ಕಿಟ್ಟಿದ್ದೀನಿ, ಕುದೀತಾ ಇದೆ. ಇವಾಗ ಇದನ್ನು ನಿಧಾನಕ್ಕೆ ತೆಗೆದು ಈ ಥರ ಇಡಬೇಕು. ಕೆಳಗೇನು ಈ ಹೋಲ್ಸ್ ಇದೆ, ಸೊ ನಾವು ಟರ್ನ್ ಮಾಡಿ ಇಡಬೇಕಾಗಿಲ್ಲ. ಸುಮಾರು 7 to 8 ಮಿನಿಟ್ಸು ಈ ಥರ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಫಿಶ್ ಬೇಗನೆ ಬೇಯುತ್ತೆ, ಸ್ವಲ್ಪ ದೊಡ್ಡದಿದೆ, ಅದರ ಇನ್ನೊಂದು 8 ಮಿನಿಟ್ಸು ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ 7 to 8 ಮಿನಿಟ್ಸ್ ಬೇಯಿಸ್ಕೋಬೇಕು. ಫುಲ್ ಫ್ಲೇಮಲ್ಲಿ ಸುಮಾರು 8 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ, ಸ್ಟವ್ ಆಫ್ ಮಾಡ್ತೇನೆ. ಈಗ ಓಪನ್ ಮಾಡಿ ನೋಡೋಣ. ಬಾಳೆ ಎಲೆ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ, ಬಾಯ್ಲ್ ಆಗಿದೆ. ಈಗ ಸ್ಟಿಕ್ ಎಲ್ಲ ತೆಗೆದು ಒಂದ್ಸಾರಿ ಓಪನ್ ಮಾಡಿ ನೋಡೋಣ.
ವಾವ್ ಸೂಪರ್ ಆಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಕೂಡ, ಸ್ವಲ್ಪ ಆಯಿಲ್ ಯೂಸ್ ಮಾಡಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೊಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ.